ಇತ್ತ ಕಲಬುರಗಿಯ ಅಂಕಲಗಿಯಲ್ಲಿ ಭುಗಿಲೆದ್ದಿರುವಂತಹ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಕಲಗಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸೆಕ್ಷನ್ 144 ಜಾರಿ ಮಾಡಲಾಗಿದೆ ಇನ್ನು ಸೆಕ್ಷನ್ 144 ಜಾರಿ ಮಾಡಿರೋದ್ರಿಂದಾಗಿ ಅಂಕಲಗಿ ಗ್ರಾಮದ ರಸ್ತೆಗಳು ಬೀಕುವಂತ ಇವೆ ಯಾರೊಬ್ಬರನ್ನು ಕೂಡ ರಸ್ತೆಯಲ್ಲಿ ತಿರುಗಾಡೋದಕ್ಕೆ ಬಿಟ್ಟಿಲ್ಲ ಅದರಲ್ಲೂ ಗುಂಪು ಗುಂಪಾಗಿ ತಿರುಗಾಡೋದು ಗುಂಪು ಗೂಡೋದು ಈ ರೀತಿಯಾದಂತಹ ಎಲ್ಲಾ ಒಂದು ಚಲನವಲನಗಳಿಗೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಲಾಗಿದೆ ಸ್ಥಳದಲ್ಲಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಬಿಡುಬಿಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಸೃಷ್ಟಿಯಾಗದಂತೆ ಇದೀಗ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಜಶೇಖರಯ್ಯ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಜಶೇಖರಯ್ಯ ಇದೀಗ ಕಲಬುರಗಿಯ ಅಂಕಲಗಿಯಲ್ಲಿ ಭುಗಿಲೆದ್ದಿದ್ದಂತಹ ಕೋಮು ಗಲಭೆಯನ್ನ ಹತ್ತಿಕ್ಕೋದಕ್ಕೆ ಪೊಲೀಸರು 144 ಸೆಕ್ಷನ್ ಅನ್ನು ಜಾರಿ ಮಾಡಿದ್ದಾರೆ ಸ್ಥಳದಲ್ಲಿ ಎಸ್ಪಿ ಅವರು ಬಿಡುಬಿಟ್ಟಿದ್ದಾರೆ ಯಾವ ರೀತಿಯಾಗಿ ಪೊಲೀಸರು ಕ್ರಮಗಳನ್ನು ಕೈಗೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಸಂತೋಷ್ ಏನಂತ ಕರೆಯೋದಕ್ಕೆ ಕಲಬುರಗಿಯ ದೇವರಗಿ ತಾಲೂಕಿನ ಒಂದು ಈ ಒಂದು ಅಂಕಲಗಿ ಗ್ರಾಮ ಏನಿದೆ ಇದು ಇದೀಗ ಬೂದಿ ಮುಚ್ಚಿದ ಕೆಂಡದಂತ ಇರತಕ್ಕಂಥದ್ದು ಯಾಕಂದ್ರೆ ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿರುವಂತದ್ದು ಈ ಒಂದು ಯುವಕನವರನ್ನ ಏನು ಪ್ರಚೋದನಕಾರಿ ಪೋಸ್ಟ್ ಏನಿತ್ತು ಆ ಒಂದು ಪೋಸ್ಟ್ ನ ಹಿನ್ನೆಲೆಯಲ್ಲಿ ಎರಡು ಕೋಮಿನ ನಡುವೆ ಸಾಟ ಬಡಿದಾಟಗಳು ಕೂಡ ನಡೆದಿರತಕ್ಕಂಥ ಪ್ರಸಂಗ ಅಲ್ಲಾಗಿದೆ ಹೀಗಾಗಿನೇ ಈ ಒಂದು ಗ್ರಾಮದಲ್ಲಿ ಸಂಪೂರ್ಣ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿರತಕ್ಕಂಥದ್ದು ನಾಲ್ಕಾರು ಪೊಲೀಸ್ ವಾಹನಗಳು ಇದೀಗ ಒಂದು ಸ್ಥಳದಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು ಹೀಗಾಗಿ ಸ್ವತಃ ಎಸ್ಪಿ ಅಡೂರು ಶ್ರೀನಿವಾಸಲು ಕೂಡ ಈ ಒಂದು ಸ್ಥಳದಲ್ಲಿ ಬೀಡು ಬಿಟ್ಟು ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನ ಏನು ನಿಯಂತ್ರಣ ಮಾಡೋದಕ್ಕೆ ಮುಂದಾಗಿರತಕ್ಕಂಥದ್ದು ಗ್ರಾಮದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಪೊಲೀಸ್ ಇಲಾಖೆ ಕೈಗೊಂಡಿರತಕ್ಕಂಥದ್ದು ಈ ಹಿಂದಿನಿಂದಲೂ ಒಂದು ಪಂಚಾಯಿತಿ ಕಟ್ಟೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ಮಸೀದಿ ಪಕ್ಕದಲ್ಲಿರತಕ್ಕಂಥ ಪಂಚಾಯಿತಿ ಕಟ್ಟೆ ವಿವಾದಾತ್ಮಕವಾಗಿ ಸಾಕಷ್ಟು ಎರಡು ಗುಂಪಿನ ನಡುವೆ ವಾದ ವಿವಾದಗಳೇನಿದ್ವು ಈ ಒಂದು ಪಂಚಾಯಿತಿ ಕಟ್ಟೆಯಲ್ಲಿ ಗಣೇಶನ ಕೂರಿಸುವಂತ ನಿಟ್ಟಿನಲ್ಲಿ ಏನು ಕೆಲ ಯುವಕರು ಮುಂದಾಗಿದ್ರು ಹೀಗಾಗಿ ಆ ಒಂದು ಕಟ್ಟಡಕ್ಕೆ ನಿರ್ಮಾಣ ಮಾಡದಂತ ಸಂದರ್ಭದಲ್ಲಿ ಎದುರಾಳಿ ಒಂದು ಗುಂಪು ಏನಿದೆ ಆ ಗುಂಪು ಕೆರಳಿರತಕ್ಕಂಥದ್ದು ಆ ಒಂದು ಕೆರಳಿರುವಂತಹ ವಿಚಾರ ಯುವಕನೋರ್ವ ಈಗ ನಮ್ಮ ಒಂದು ಶಾಪ್ ಗಳನ್ನ ಬಿಡಿಸೋದಕ್ಕೆ ಮುಂದಾಗಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಅಂತಕ್ಕಂತ ಪ್ರಚೋದನಕಾರಿ ಆಗಿರ್ತಕ್ಕಂತ ಒಂದು ಪೋಸ್ಟ್ ಅನ್ನು ಮಾಡ್ತಾನೆ ಹೀಗಾಗಿ ಆ ಪೋಸ್ಟ್ ನ ಏನು ಪ್ರಚೋದನಕಾರಿ ಸಾಕಷ್ಟು ಗ್ರಾಮದಲ್ಲೆಲ್ಲೂ ಕೂಡ ಏನು ಹರಡಿರ್ತಕ್ಕಂಥದ್ದು ಹೀಗಾಗಿನೇ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ ಸದ್ಯಕ್ಕೆ ಎಲ್ಲಾ ಕೆಲ ಮನೆಗಳಿಗೆ ಬೀಗ ಹಾಕಿ ಬೇರೆ ಊರಿಗೆ ಕೂಡ ತೆರೆದಂತ ಪ್ರಸಂಗ ನಡೆದಿರ್ತಕ್ಕಂಥದ್ದು ಯಾವುದೇ ಅಂಗಡಿ ಮುಗ್ಗಟ್ಟುಗಳು ಕೂಡ ಇವತ್ತು ತೆರೆದಿಲ್ಲ ಹೀಗಾಗಿ ಎಸೆನ್ಷಿಯಲ್ ಸರ್ವಿಸ್ ಆಗಿರ್ತಕ್ಕಂತ ಆಸ್ಪತ್ರೆ ಹಾಗೂ ಮೆಡಿಕಲ್ ವರ್ಕ್ ಪಡಿಸಿದ್ರೆ ಎಲ್ಲವನ್ನ ಕೂಡ ಬಂದ್ ಮಾಡೋದ್ರ ಮೂಲಕ ಪೊಲೀಸರು ತಮ್ಮ ನಿಯಂತ್ರಣದಲ್ಲಿ ಈ ಒಂದು ಗ್ರಾಮವನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಯಾಕಂದ್ರೆ ಈ ಒಂದು ಗ್ರಾಮದಲ್ಲಿ ಇನ್ನೂ ಕೂಡ ಸಾಕಷ್ಟು ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇರತಕ್ಕಂತ ಕಾರಣಕ್ಕಾಗಿ ಎಲ್ಲರೂ ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದಾರೆ ಸ್ವತಃ ಎಸ್ಪಿ ಅವರು ಕೂಡ ಸ್ಥಳದಲ್ಲಿದ್ದಾರೆ ತಹಶೀಲ್ದಾರ್ ಅವರು ಕೂಡ ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಈ ಒಂದು ವಿವಾದವನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತ ಕೆಲಸಗಳು ನಡೀತಕ್ಕಂಥದ್ದು ಹೀಗಾಗಿ ಸದ್ಯಕ್ಕೆ ಇರತಕ್ಕಂತಹ ಪರಿಸ್ಥಿತಿ ಕಂಟ್ರೋಲ್ ನಲ್ಲಿ ಇರತಕ್ಕಂಥದ್ದು ಪೊಲೀಸರು ಗ್ರಾಮದ ತುಂಬೆಲ್ಲ ಸುತ್ತುವರೆದು ಗ್ರಾಮವನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾರೆ ಸಂತೋಷ್ ಧನ್ಯವಾದಗಳು ರಾಜಶೇಖರಯ್ಯ ನಿಮ್ಮೆಲ್ಲ ಮಾಹಿತಿಗೆ ಸೇಫ್ ನೋಡ್ರಿ.